ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಭೇಟಿ ನೀಡಿದ್ದಾರೆ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಇದರ ಜೊತೆಗೆ ಚಂಡಿಕಾ ಹೋಮವನ್ನ ಕೂಡ ಮಾಡಿಸಿದ್ದಾರೆ ಈಶ್ವರಪ್ಪನವರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಈಶ್ವರಪ್ಪ ಮನೆಯಲ್ಲಿ ಶುಭ ಕಾರ್ಯ ನಡೆಯತಾ ಇರುವ ನಿಮಿತ್ತ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊಲ್ಲೂರಿನಿಂದ ಸುಬ್ರಹ್ಮಣ್ಯ ದೇಗುಲಕ್ಕೆ ತೆರಳಿದ್ದಾರೆ ಸದ್ಯಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ अनंत शक्ति संगोह पूर्णस्य परमात्मनः विघ्न विध्वंसी शक्ति गजराज उपास अनंत शक्ति संगोह पूर्णस्य परमात्मनः विघ्न विध्वंसी शक्ति गजराज उपास अनंत शक्ति संगोह पूर्णस्य परमात्मनः विघ्न विध्वंसी शक्तिं गजराज ಕಳೆದ ಕೆಲ ದಿನಗಳು ಈಶ್ವರಪ್ಪನವರ ಪಾಲಿಗೆ ಅಂತ ಸುಖಕರ ದಿನವಾಗಿ ಇರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಅದರಿಂದ ಅವರ ಮೇಲೆ ಕೇಳಿಬಂದ ಆರೋಪಗಳು ಕಳಂಕ ಎಲ್ಲ ಒತ್ತಡದ ನಡುವೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದು ಎಲ್ಲ ಬೆಳವಣಿಗೆಗಳ ನಂತರ ಇದೀಗ दैवी कार्यदत्त मुख ಮಾಡಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನಾವು ದೃಶ್ಯದಲ್ಲೂ ಕೂಡ ಗಮನಿಸುತ್ತಾ ಇದ್ದೀವಿ ಕುಟುಂಬ ಸಮೇತರಾಗಿ ಚಂಡಿಕಾ ಹೋಮವನ್ನ ನೆರವೇರಿಸಿದ್ದಾರೆ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಇದಾದ ನಂತರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಈಶ್ವರಪ್ಪನವರು ಅನ್ನೋ ಮಾಹಿತಿ ಇದೆ ಮನೆಯಲ್ಲಿ ಶುಭ ಕಾರ್ಯ ಒಂದು ನಡೆಯೋದಿದೆಯಂತೆ ಈ ಶುಭ ಕಾರ್ಯದ ನಿಮಿತ್ತ ಈ ಭೇಟಿ ಹಾಗೆ ಹೋಮ ಹವನ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಉಡುಪಿ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಚಂಡಿಕಾ ಹೋಮ ರಾಜಕಾರಣಿಗಳು ಮಾಡುತ್ತಿದ್ದಾರೆ ಅಂತಂದ್ರೆ ಯಾಕೆ ಇರಬಹುದು ಅನ್ನೋ ಕುತೂಹಲ ಹೆಚ್ಚಾಗೋದು ಸಹಜ ಈಗ ಬ್ಯಾಕ್ ಟು ಬ್ಯಾಕ್ ದೇಗುಲಗಳಿಗೆ ಅದರಲ್ಲೂ ಕರಾವಳಿಯಲ್ಲಿ ಇರುವ ದೇಗುಲಗಳಿಗೆ ಭೇಟಿ ನೀಡುತ್ತಿದ್ದಾರೆ ಕುಟುಂಬ ಸಮೇತರಾಗಿ ಹೋಮ ಹವನಗಳನ್ನು ಕೂಡ ಮಾಡುತ್ತಿದ್ದಾರೆ ಏನು ಉದ್ದೇಶ ಇದಕ್ಕೆ ಅಂತ ಹೇಳಿ ಹೌದು ಸ್ಮಿತಾ ಅಂದ್ರೆ ಇವತ್ತು ಈಶ್ವರಪ್ಪನವರು ಕೊಲ್ಲೂರ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಿರುವಂತದ್ದು ಜೊತೆಗೆ ಚಂಡಿಕಾ ಯಾಗವನ್ನು ಕೂಡ ಸಲ್ಲಿಸಿರುವಂತದ್ದು ಅಂದ್ರೆ ಕೊಲ್ಲೂರ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಚಂಡಿಕಾ ಹೋಮ ಅನ್ನುವಂತದ್ದು ವಿಶೇಷ ಪೂಜೆ ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಸಂಕಲ್ಪ ಮಾಡಿ ನಂತರ ಅಲ್ಲಿ ಚಂಡಿಕಾ ಹೋಮ ನಡೆಯುತ್ತೆ ಬೇರೆ ಬೇರೆ ರೀತಿಯಲ್ಲಿ ಸಂಕಲ್ಪ ಮಾಡ್ತಾರೆ ಅದರಲ್ಲೂ ಕೂಡ ರಾಜಕಾರಣಿಗಳು ಹೆಚ್ಚಾಗಿ ಕೊಲ್ಲೂರಿಗೆ ಬಂದ್ರೆ ಅಲ್ಲಿ ಚಂಡಿಕಾ ಹೋಮ ಮಾಡ್ತಾರೆ ಅದರಂತೆ ಇವತ್ತು ಈಶ್ವರಪ್ಪನವರು ಬೆಳಿಗ್ಗೆ ಬಂದು ಅಲ್ಲಿ ಚಂಡಿಕಾ ಹೋಮವನ್ನು ಕೂಡ ಮಾಡಿ ದೇವಿಗೆ ವಿಶೇಷವಾದಂತ ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು ನಂತರ ಉಡುಪಿಯಿಂದ ಶ್ರೀ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ಅಲ್ಲಿ ಕೂಡ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಿರುವಂತದ್ದು ಈಶ್ವರಪ್ಪನವರು ಇತ್ತೀಚಿನ ಅಂದ್ರೆ ಸಂತೋಷ್ ಪಾಟೀಲ್ ವಿಚಾರವಾಗಿ ಒಂದು ಸಚಿವ ಸ್ಥಾನವನ್ನು ಕೂಡ ಕಳೆದುಕೊಂಡ್ರು ನಂತರ ಒಂದಷ್ಟು ರಾಜಕೀಯವಾಗಿ ಕೂಡ ಸಂಕಷ್ಟವನ್ನು ಎದುರಿಸಿದ್ರು ಸದ್ಯ ಹೀಗಾಗಿ ಮೈಂಡ್ ರಿಲೀಫ್ಗೆ ಬಂದಿರಬಹುದು ಅಂತ ಹೇಳ್ತಾರೆ ಮತ್ತು ಮತ್ತೊಂದು ಕಡೆ ಈಶ್ವರಪ್ಪ ಅವರ ಕುಟುಂಬದಲ್ಲಿ ಒಂದು ರೀತಿ ನಾಳೆ ಶುಭ ಕಾರ್ಯ ನಡೆಯಲಿಕ್ಕಿದೆ ಅಂತ ಹೀಗಾಗಿ ಈ ಶುಭ ಕಾರ್ಯದ ಮುನ್ನ ದಿನ ಆ ದೇವಿಗೆ ವಿಶೇಷವಾದಂತ ಪೂಜೆ ಸಲ್ಲಿಸಬೇಕು ಅನ್ನುವಂತ ಉದ್ದೇಶದಲ್ಲಿ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಒಟ್ಟಿನಲ್ಲಿ ಈಶ್ವರಪ್ಪನವರು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಆದ್ರೆ ಅದಕ್ಕಾಗಿ ಒಂದು ದೇವರ ಮೊರೆ ಹೋಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ